ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಕ್ಲಾಸ್. ನನ್ನ ಹೆಸರು ಪ್ರಿಯಾಂಕ ರಾಠೋಡ್ ಅಂತ. ನಿಮ್ಮ ಈ ಒಂದು ಭಾರತದ ಮತ್ತೆ ಕರ್ನಾಟಕದ ನಂಬರ್ ಒನ್ ಆನ್ಲೈನ್ ಕ್ಲಾಸ್ ರೂಮ್ ಆಗಿರುವಂತಹ ಅನ್ಅಕಾಡೆಮಿಯಲ್ಲಿ ನಾನು ಕೂಡ ವೆರಿಫೈಡ್ ಎಜುಕೇಟರ್ ಆಗಿದ್ದೀನಿ. ಸೊ ಇಲ್ಲಿ 50ಕ್ಕಿಂತ ಅಧಿಕ ಟಾಪ್ ಎಜುಕೇಟರ್ಗಳನ್ನ ನೀವು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೋಡಬಹುದಾಗಿದೆ. ಸೊ ಇಂಗ್ಲಿಷ್ ಮೀಡಿಯಂ ನಲ್ಲಿ ಮಿಷನ್ KS ಇದೆಯಲ್ಲ, ಸೊ ಅದು ಸ್ಟಾರ್ಟ್ ಆಗ್ತಾ ಇದೆ. ನೀವು ಜಾಯಿನ್ ಆಗ್ಬಹುದು March 18 ತಾರೀಕಿನಿಂದ. ಸೊ ವಿಜಯ್, ಇದು FDA SDA ಎಕ್ಸಾಮ್ಗೆ ಕನ್ನಡ ಮೀಡಿಯಂ ನಲ್ಲಿ March 16 ತಾರೀಕಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ಮಿಷನ್ KS March 17 ತಾರೀಕಿನಿಂದ ಕನ್ನಡ ಮೀಡಿಯಂ ನಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಪ್ರತಿ ಶನಿವಾರ ಮತ್ತೆ ರವಿವಾರ FDA SDA ಎಕ್ಸಾಮ್ಗೆ ಮತ್ತೆ PSI PC ಎಕ್ಸಾಮ್ಗೆ ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಇರುತ್ತೆ. ಸೊ ಅದನ್ನ ನೀವು ಭಾಗವಹಿಸಬಹುದು. ಸೊ ಈ 50ಕ್ಕಿಂತ ಅಧಿಕ ಎಜುಕೇಟರ್ಗಳ ಕ್ಲಾಸಸ್ ಗಳನ್ನ, ಸಿಲೆಬಸ್ ವೈಸ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಗಳನ್ನ, ವೀಕ್ಲಿ ಫ್ರೀ ಮಾಕ್ ಟೆಸ್ಟ್ ಗಳನ್ನ, ಮತ್ತೆ ನಿಮ್ಮ ಫೇವರೇಟ್ ಎಜುಕೇಟರ್ ಗಳ ಕಡೆಯಿಂದ ಕಂಪ್ಲೀಟ್ ಸಿಲೆಬಸ್ ಗಳನ್ನ ನೀವು ನಿಮ್ಮ ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನ ಮಾಡಬಹುದು, ಒಂದ್ ವೇಳೆ ನೀವು ಪ್ಲಸ್ ಪ್ಲಾಟ್ಫಾರ್ಮ್ ಅನ್ನ ಜಾಯ್ನ್ ಆದ್ರೆ. ಸೊ ಒಂದೇ ಅಮೌಂಟ್ ನಲ್ಲಿ KS FDA SDA PSI PC ಎಲ್ಲ ಎಕ್ಸಾಮ್ ಗಳಿಗೆ ನೀವು ಪ್ರಿಪರೇಷನ್ ಅನ್ನ ಮಾಡಬಹುದಾಗಿದೆ. ಓಕೆ, ಸೊ ಇಲ್ಲಿ 1 ಮಂತ್, 2, 3 ಮಂತ್, 6 ಮಂತ್, 12 ಮಂತ್ ಮತ್ತೆ 24 ಮಂತ್ ಆಫರ್ ಇದೆ. ಸೊ ಇದರಲ್ಲಿ ನೀವು ಪ್ರಿಯಾ KPSC ಅನ್ನುವಂತಹ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಗೆ 10% ಡಿಸ್ಕೌಂಟ್ ಬರುತ್ತೆ. ಸೊ ಈ 10% ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಸೊ ಇದರ ಒಂದು ಬೆನಿಫಿಟ್ ಅನ್ನ ನೀವು ಪಡ್ಕೋಬಹುದು. ಸೊ ಇವಾಗ ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಒಂದು ಏನು ವಿಷಯ ಇರೋದ್ರಿಂದ ಈ ಒಂದು ವಿಡಿಯೋ ಅನ್ನ ಮಾಡಿ ನಿಮ್ಗೆ ಕೊಡ್ತಾ ಇದ್ದೀನಿ. ಇದೇನಂತ ಹೇಳ್ಬೇಕಂದ್ರೆ, ಸೊ ಇದು ಒಂದ್ ರೀತಿಯಲ್ಲಿ ತುಂಬಾನೇ ಶಾಕಿಂಗ್ ಕೂಡ ಆಗಿರ್ಬಹುದು, ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಗೊಂದಲವನ್ನ ಉಂಟು ಮಾಡುವಂತ ಸುದ್ದಿ ಕೂಡ ಆಗಿರ್ಬಹುದು, ಮತ್ತೆ ಇದು ಒಂದ್ ರೀತಿಯಲ್ಲಿ ತುಂಬಾನೇ ದೊಡ್ಡ ಬದಲಾವಣೆ ಆಗಿರ್ಬಹುದು. ಹಾಗಾದ್ರೆ ಇವಾಗ ನಾನು ಮಾತನಾಡ್ಬೇಕು ಅನ್ನುವಂತಹ ಟಾಪಿಕ್ ಆದ್ರೂ ಯಾವ್ದು ಅಂದ್ರೆ, ಸೊ KPSC, ಸೊ ಕರ್ನಾಟಕ ಲೋಕಸೇವಾ ಆಯೋಗ ಇವಾಗ ಒಂದು ದೊಡ್ಡದಾದಂತಹ ಬದಲಾವಣೆಯನ್ನ ಮಾಡ್ಬೇಕು ಅಂತ ಇದೆ. ಯಾವ ಒಂದು ಕಾರಣಕ್ಕೆ ಅಂತ ಹೇಳ್ಬೇಕಂದ್ರೆ, ಸೊ ಇಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳನ್ನ ತಡೆ ಹಿಡಲಿಕ್ಕೋಸ್ಕರ ಸರ್ಕಾರ ಈ ಒಂದು ಚಿಂತನೆ ನಡೆಸ್ತಾ ಇದೆ. ಒಂದ್ ವೇಳೆ ಈ ಒಂದು ಬದಲಾವಣೆ ಆದ್ರೆ ತುಂಬಾನೇ ದೊಡ್ಡ ಬದಲಾವಣೆನೆ ಅಂತ ಹೇಳ್ಬಹುದು. ಇಷ್ಟು ದಿನ ಬಂದಂತಹ ಒಂದು ಫುಲ್ ಸಿಸ್ಟಮ್ ಅನ್ನೇ ಇದು ಚೇಂಜ್ ಮಾಡ್ಲಿಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಹುದು. ಸೊ ಇದು FDA SDA ಗ್ರೂಪ್ ಸಿ ಎಕ್ಸಾಮ್ಗೂ ಕೂಡ ಅಷ್ಟೇ ಅಫೆಕ್ಟ್ ಮಾಡೋದ್ರಿಂದ, ಇದರಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸೋದ್ರಿಂದ ಇದು ತುಂಬಾನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ತರ ಅಂತಾನೆ ನಾವು ಹೇಳ್ಬಹುದು. ಹಾಗಾದ್ರೆ ಇದರ ಕುರಿತಾಗಿ ಎಳೆ ಎಳೆಯಾಗಿ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಇವಾಗ ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಏನೇ ಡೌಟ್ ಇದ್ರು ಕೂಡ ಮತ್ತೆ ನಾನು ಸಾಯಂಕಾಲ 7 ಗಂಟೆಗೆ ಲೈವ್ ಕ್ಲಾಸ್ ಮಾಡ್ತೀನಿ, ನಿಮ್ಮ ಎಲ್ಲಾ ಡೌಟ್ಗಳನ್ನ ಅಲ್ಲಿ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಓಕೆನಾ? ಹಾಗಾದ್ರೆ ಸರ್ಕಾರ ಇವಾಗ ಯಾವ ರೀತಿಯಾದಂತಹ ಒಂದು ಬದಲಾವಣೆಯನ್ನ ಮಾಡ್ಬೇಕು ಅಂತ ಇದೆ ಅಂದ್ರೆ, ಇವತ್ತಿನ ನ್ಯೂಸ್ ಪೇಪರ್ ಅನ್ನ ನೀವು ನೋಡಿರ್ಬಹುದು. ಸೊ KPSC ಪರೀಕ್ಷೆ ವಿಧಾನ ಬದಲು ಮಾಡ್ಲಿಕ್ಕೋಸ್ಕರ ಸೊ ನಮ್ಮ ಗೃಹ ಸಚಿವರಾದಂತಹ ಬೊಮ್ಮಾಯಿ ಅವರು ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತು ಏನಂತ ಹೇಳ್ಬೇಕಂದ್ರೆ, ಈ KPSC ಇದೆಯಲ್ಲ, ಇದು ಏನಾಗಿದೆ, ಸಂವಿಧಾನಾತ್ಮಕ ಸಂಸ್ಥೆ ಆಗಿದೆ. ಸೊ ಅವರು ಕೂಡ ಅದನ್ನೇ ಪ್ರಸ್ತಾಪ ಮಾಡಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಸಂವಿಧಾನಬದ್ಧ ಸಂಸ್ಥೆ ಆಗಿದ್ದು ಅದನ್ನ ರದ್ದು ಮಾಡುವ ಪ್ರಶ್ನೆಯೇ ಇಲ್ಲ. ಸೊ ಅದನ್ನ ರದ್ದು ಮಾಡ್ಲಿಕ್ಕಾಗಲ್ಲ, ಇದು ಗೊತ್ತಿರುವಂತ ವಿಷಯ ಅಂತ ಹೇಳ್ತೀನಿ. ರದ್ದು ಮಾಡ್ಲಿಕ್ಕೆ ಇದು ಅಸಂವಿಧಾನಿಕ ಸಂಸ್ಥೆ ಅಲ್ಲ, ಆದ್ರೆ ಅದರಲ್ಲಿ ಇರುವಂತಹ ಕಾರ್ಯವಿಧಾನದಲ್ಲಿ ದೋಷವನ್ನ ಸರಿಪಡಿಸಬಹುದು, ಪತ್ರಿಕೆ ಸೋರಿಕೆಯನ್ನ ನಾವೇನ್ ಮಾಡ್ಬಹುದು ಅಂತ ಹೇಳ್ಬೇಕಂದ್ರೆ ಚೇಂಜ್ ಮಾಡ್ಬಹುದು ಅಂತ ಇವಾಗ ಇವತ್ತಿನ ಒಂದು ನ್ಯೂಸ್ ಪೇಪರ್ ನಲ್ಲಿ ನೀವು ನೋಡಬಹುದಾಗಿದೆ. ಈ ಪರೀಕ್ಷಾ ವಿಧಾನ ಬದಲಿಸಬೇಕು ಅಂತ ಚಿಂತನೆ ಮಾಡಿದಾರಲ್ಲ, ಇದು ತುಂಬಾನೇ ದೊಡ್ಡವಾದಂತಹ ಒಂದು ಬದಲಾವಣೆ. ಸೊ ಪರೀಕ್ಷೆಯ ವಿಧಾನ ಬದಲಿಸುವ ಚಿಂತನೆ ಇದೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜಿನಲ್ಲಿ ಪಡೆದ ಅಂಕಗಳ ಮೇಲೆ ಆಯ್ಕೆ ಮಾಡುವ ಬಗ್ಗೆಯೂ ಚಿಂತನೆ ನಡೆಸ್ತಾ ಇದ್ದಾರೆ ಬೊಮ್ಮಾಯಿ ಸರ್ಕಾರ. ಬಹಳಷ್ಟು ಬದಲಾವಣೆ ಅಂತ ಹೇಳ್ಬಹುದು, ಒಂದೊಂದೇ ನೋಡೋಣ. ಇದು ಮೊದಲನೇ ಪಾಯಿಂಟ್. ಏನಂತ ಹೇಳ್ಬೇಕಂದ್ರೆ, ವಿದ್ಯಾರ್ಥಿಗಳು ಶಾಲಾ ಕಾಲೇಜಿನಲ್ಲಿ ಪಡೆದ ಅಂಕಗಳ ಮೇಲೆ ಆಯ್ಕೆ ಮಾಡುವ ಬಗ್ಗೆ ಚಿಂತನೆ, ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ನೋಡಿ, ಅದನ್ನ ಎಲ್ಲ ಹೇಳ್ತಾ ಹೋಗ್ತೀನಿ. ಸೊ ಈಗ ನಿಮ್ಗೆಲ್ಲರಿಗೂ ಗೊತ್ತು, FDA ಎಕ್ಸಾಮ್ 2 ಬಾರಿ ಕೂಡ ಫಸ್ಟ್ ಒನ್ ಏನಾಯ್ತು ಅಂತ ಹೇಳ್ಬೇಕಂದ್ರೆ ಕ್ವಶನ್ ಪೇಪರ್ ಲೀಕ್ ಆಯ್ತು. ಸೊ ಅದಕ್ಕೆ ಮುಂದೆ ಹಾಕಿದ್ವಿ, ಮತ್ತೆ ಬಿಜಾಪುರದಲ್ಲಿ ಆ ಒಂದು ರೀತಿಯಾದಂತಹ ಘಟನೆ ಕಂಡು ಬಂತು.
ಅದು ಬಹಿರಂಗವಾಗಿ ಗೊತ್ತಾಗಿರೋದ್ರಿಂದ ಬಹಳಷ್ಟು ಅದನ್ನ ತಡೆ ಹಿಡಿಲಿಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಎಷ್ಟೋ ಕಡೆ ಅಷ್ಟು ಬಹಿರಂಗ ಆಗಿಲ್ಲ, ಆದ್ರೆ ಸಣ್ಣ ಸಣ್ಣ ಚೀಟಿಗಳಲ್ಲಿ ಬಳಲಿಕೆ ಮಾಡಲಾಗಿದೆ ಅಂತ ವಿದ್ಯಾರ್ಥಿಗಳೇ ಏನ್ ಮಾಡಿದ್ದಾರೆ, ಸೊ ಅವರು ತಮ್ಮ ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡಿದ್ರು. ಸೊ ಅದಷ್ಟೇ ಅಲ್ಲ, ಈಗ ಮತ್ತೆ SDA ಎಕ್ಸಾಮ್ ಅನ್ನ ಕೂಡ ಪೋಸ್ಟ್ ಪೋನ್ ಮಾಡಿದ್ದಾರೆ. ನಿನ್ನೆ ನ್ಯೂಸ್ ಪೇಪರ್ ಕಟಿಂಗ್ ನಲ್ಲಿ ನೀವು ನೋಡಿರ್ಬಹುದು, ಒಬ್ಬ ವ್ಯಕ್ತಿಯ ಹೆಸರನ್ನ ಎರಡು ಪೋಸ್ಟ್ ಗಳಲ್ಲಿ ಸೇರಿಸಿರೋದು ಅದನ್ನ ಕೂಡ ನೋಡಿದ್ದೀರ. ಸೊ ಇದು ಇವತ್ತಿನ ಅಥವಾ ಈ ಬಾರಿಯ ಒಂದು ಅವ್ಯವಹಾರ ಅಲ್ಲ, ಈ ರೀತಿಯಾದಂತಹ ಅವ್ಯವಹಾರಗಳು ಬಹಳ ದಿನದಿಂದ KPSC ಅಲ್ಲಿ ನಡೀತಾನೆ ಬರ್ತಾ ಇದೆ. ಸೊ ಆದ್ರೆ ಇಲ್ಲಿ ಮೇನ್ ಏನಂತ ಹೇಳ್ಬೇಕಂದ್ರೆ, ಇವಾಗ ಇದನ್ನ ಏನ್ ಮಾಡ್ಲಿಕ್ಕಾಗಲ್ಲ, ರದ್ದು ಮಾಡ್ಲಿಕ್ಕಾಗಲ್ಲ. ಹಾಗಾದ್ರೆ ಇದನ್ನ ಬದಲಾವಣೆ ಮಾಡ್ಬೇಕು ಅಂತ, ಕಾರ್ಯವಿಧಾನದಲ್ಲಿ ಬದಲಾವಣೆ ಮಾಡ್ಬೇಕು ಅಂತ. ಇಲ್ಲಿ ಇನ್ನೊಂದು ನಿಮ್ಗೆ ಸ್ವಲ್ಪ ದಿನಗಳ ಹಿಂದೆ ಹೇಳಿದ್ದೆ, CBT ಮಾಡೆಲ್ ನಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳಿದ್ನಲ್ಲ, ಸೊ ಇದನ್ನ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡ್ಬೇಕು ಅಂತ, ಆನ್ಲೈನ್ ಮೂಲಕ ಪರೀಕ್ಷೆಯನ್ನ ನಡೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನೇನು ಅಂತ ಒಂದೊಂದೇ ಮಾಹಿತಿಯನ್ನ ಇಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ KPSC ಈ ಒಂದು ಬಸವರಾಜ್ ಬೊಮ್ಮಾಯಿ ಅವರ ಒಂದು ಚಿಂತನೆಯ ಪ್ರಕಾರ ಏನೇನು ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ಬೇಕಂದ್ರೆ, ಫಸ್ಟ್ ಒನ್, ಸೊ ಇಲ್ಲಿ CBT ಮಾಡೆಲ್ ನಲ್ಲಿ ಮಾಡ್ಬೇಕು ಅಂತ ಇದ್ದಾರೆ. ಸೊ ಏನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡ್ಬೇಕು ಅಂತ ಇದ್ದಾರೆ, ಇದು ಒಳ್ಳೆಯ ವಿಚಾರ, ಓಕೆನಾ? ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, FDA SDA ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಸೊ FDA SDA ಎಕ್ಸಾಮ್ ಇಷ್ಟು ದಿನ ಯಾವ ರೀತಿಯಾಗಿ ಬರ್ತಾ ಇತ್ತು, ಸೊ ಇದು ಪ್ರಮುಖವಾಗಿ FDA ಡಿಗ್ರಿ ಮೇಲೆ, SDA PUC ಆಧಾರದ ಮೇಲೆ ನಡೆಸಲಾಗ್ತಾ ಇತ್ತು. ಇಲ್ಲಿ ಇದಕ್ಕೆ ಎರಡು ಪತ್ರಿಕೆಗಳು ಇರ್ತಾ ಇತ್ತು, ಒಂದು GK ಪತ್ರಿಕೆ ಪ್ಲಸ್ ಒಂದು ಸಾಮಾನ್ಯ ಕನ್ನಡ ಅಥವಾ ಏನು ಸಾಮಾನ್ಯ ಇಂಗ್ಲಿಷ್ ಪತ್ರಿಕೆ ಇರ್ತಾ ಇತ್ತು, ಮತ್ತೆ ಕ್ವಾಲಿಫೈಯಿಂಗ್ ಕನ್ನಡ ಪೇಪರ್ ಇರ್ತಾ ಇತ್ತು. ಯಾರು ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರ್ಲಿಲ್ಲ, ಓದ್ದೆ ಇರೋರಿಗೆ ಮತ್ತೆ ಥರ್ಡ್ ಲ್ಯಾಂಗ್ವೇಜ್ ಆಗಿಯೂ ಕೂಡ ತೆಗೆದುಕೊಳ್ಳದೆ ಇರೋರಿಗೆ, ಅಂದ್ರೆ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ತೆಗೆದುಕೊಳ್ಳದೆ ಇರೋರಿಗೆ ಕನ್ನಡವನ್ನ. ಇವಾಗ ಇದು ಓಲ್ಡ್ ಪ್ಯಾಟರ್ನ್, ಓಕೆ? ಸೊ ಇದರಲ್ಲಿ ಎರಡು ಪೇಪರ್ ಕೂಡ ಆಬ್ಜೆಕ್ಟಿವ್ ಟೈಪ್ ಇರ್ತಾ ಇತ್ತು, ಇದು ನಿಮ್ಗೆಲ್ಲರಿಗೂ ಗೊತ್ತು. ನಾವು OMR ಶೀಟ್ ಅನ್ನ ಬಳಸ್ತಾ ಇದ್ವಿ. ಇವಾಗ ಬದಲಾವಣೆ ಮಾಡಿದ್ರೆ ಹೆಂಗಿರತ್ತೆ ಅಂತ ಹೇಳ್ತೇನೆ ನೋಡಿ, FDA SDA ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಪ್ರಮುಖವಾಗಿ ಎರಡು ಪೇಪರ್, ಎರಡು ಹಂತಗಳಲ್ಲಿ ಪರೀಕ್ಷೆಯನ್ನ ನಡೆಸಲಾಗತ್ತೆ. ಇನ್ ಮುಂದೆ ಚೇಂಜಸ್ ಮಾಡಿ ಏನ್ ಮಾಡ್ಬೇಕಂತ ಇದ್ದಾರೆ, ಎರಡು ಹಂತದಲ್ಲಿ ಪರೀಕ್ಷೆಗಳನ್ನ ನಡೆಸಬೇಕು ಅಂತ ಇದ್ದಾರೆ. ಯಾಕಂದ್ರೆ ನಾವು KS ಈಗ ಅತ್ಯುನ್ನತವಾದಂತಹ ಪೋಸ್ಟ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ KS, ಅದರಲ್ಲಿ ನಾವು ಅರ್ಜಿ ಸಲ್ಲಿಸೋದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ FDA SDA ಮತ್ತೆ Group C ಎಕ್ಸಾಮ್ಗೆ ನಾವು ಅರ್ಜಿಯನ್ನ ಸಲ್ಲಿಸ್ತೀವಿ. ಸುಮಾರು 1000 ಪೋಸ್ಟ್ಗಳಿಗೆ 3-4 ಲಕ್ಷಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಆದ್ರೆ ಪ್ರತಿ ಬಾರಿ ಏನಾದ್ರೂ ಅವ್ಯವಹಾರ ನಡೀತಾನೆ ಇರತ್ತೆ. ಅದಕ್ಕೋಸ್ಕರ ಇವಾಗ ಎರಡು ಹಂತದಲ್ಲಿ ಮಾಡ್ಬೇಕು ಅಂತ ಇದ್ದಾರೆ. ಸೊ ಇದು ಸ್ವಲ್ಪ ಶಾಕಿಂಗ್ ಅಂತ ಹೇಳ್ಬಹುದು ನಿಮ್ಗೆ. ಸೊ ವಿದ್ಯಾರ್ಥಿಗಳಿಗೆ, ಈಗಾಗ್ಲೇ ತುಂಬಾನೇ ಬೇಜಾರಾಗಿರುವಂತ ವಿದ್ಯಾರ್ಥಿಗಳಿಗೆ ಇದೊಂದು ರೀತಿಯಲ್ಲಿ ಸ್ವಲ್ಪ ಗೊಂದಲ ಉಂಟು ಮಾಡಬಹುದು. ಎರಡ್ ಹಂತ ಯಾವ್ದಂದ್ರೆ, ಆನ್ಲೈನ್ ಮೂಲಕ, ಫಸ್ಟ್ ಒನ್ ಆನ್ಲೈನ್ ಪರೀಕ್ಷೆ ಇರತ್ತೆ, ಓಕೆ, ಇದು ಗುಡ್. ಸೊ ಇದು ಫಸ್ಟ್ ಪಾಯಿಂಟ್ FDA SDA ಎಕ್ಸಾಮ್ಗೆ. ಸೆಕೆಂಡ್ ಪಾಯಿಂಟ್, ಪ್ರಿಲಿಮ್ಸ್ ಪರೀಕ್ಷೆ ಇರತ್ತೆ, ಮೊದಲನೆಯ ಹಂತದಲ್ಲಿ ಪ್ರಿಲಿಮ್ಸ್ ಪರೀಕ್ಷೆ ಇರತ್ತೆ. ಈಗ ಯಾವ ರೀತಿಯಾಗಿ KS ಎಕ್ಸಾಮ್ ನಲ್ಲಿ ಫಸ್ಟ್ ಹಂತದಲ್ಲಿ ಪ್ರಿಲಿಮ್ಸ್ ಪರೀಕ್ಷೆ ಇರತ್ತಲ್ಲ, ಅದೇ ರೀತಿಯಾಗಿ ಪ್ರಿಲಿಮ್ಸ್ ಪೇಪರ್ ಫಸ್ಟ್ ಇರತ್ತೆ. ಆಮೇಲೆ ಎರಡನೆಯ ಹಂತದಲ್ಲಿ ಮೇನ್ಸ್ ಪೇಪರ್ ಇರತ್ತೆ. ಸೊ ಮೇನ್ಸ್ ಪರೀಕ್ಷೆ ಇರತ್ತೆ, ಯಾವುದಕ್ಕೆ ಸಂಬಂಧಪಟ್ಟಂತೆ, ಎರಡನೆಯ ಹಂತದಲ್ಲಿ. ಸೊ ಮೇನ್ಸ್ ನಲ್ಲಿ ನಾವು ಪಡೆದುಕೊಂಡಂತಹ ಅಂಕಗಳ ಆಧಾರದ ಮೇಲೆ ಸಂದರ್ಶನ ಇಲ್ಲದೆ, ಇಂಟರ್ವ್ಯೂ ಇಲ್ಲದೆ ಏನು ಪೋಸ್ಟ್ಗಳನ್ನ ಹಂಚಿಕೆ ಅಥವಾ ನೇಮಕ ಮಾಡೋದು. ಸರಿಯಾಗಿ ನೋಡ್ಕೊಳ್ಳಿ, ಇನ್ನೊಮ್ಮೆ ಹೇಳ್ತೀನಿ. ಸೊ FDA SDA ಎಕ್ಸಾಮ್ಗೆ ಆನ್ಲೈನ್ ಪರೀಕ್ಷೆ ಇರತ್ತೆ, ವೆರಿ ಗುಡ್. ಆದ್ರೆ ಮುಂದಿಂದೆಲ್ಲ ಟೆನ್ಷನ್ ಆಗಿರೋದು ಏನು, ಪ್ರಿಲಿಮ್ಸ್ ಇರತ್ತೆ, ಫಸ್ಟ್ ಹಂತದಲ್ಲಿ ಪ್ರಿಲಿಮ್ಸ್. ಈಗ ನೋಡಿ, ಪ್ರಿಲಿಮ್ಸ್ ಬಂದ್ರೆ ಹೆಂಗೆ ಅಂದ್ರೆ, ಇದು ಕೇವಲ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆಗಿ ಕೂಡ ಉಳ್ಕೊಳ್ಳತ್ತೆ.
ಅಂದ್ರೆ ಪ್ರಿಲಿಮ್ಸ್ ನಲ್ಲಿ ನೀವು ಎಷ್ಟೇ ಅಂಕಗಳನ್ನ ಪಡ್ಕೊಂಡಿದ್ರು ಕೂಡ ಸೊ ನಿಗದಿತ ಅಂಕಗಳನ್ನ ನೀವು ಏನು ಪಡ್ಕೋಬೇಕಾಗತ್ತೆ ಮೇನ್ಸ್ ಗೆ ಹೋಗ್ಲಿಕ್ಕೋಸ್ಕರ. ಮೇನ್ಸ್ ನಲ್ಲಿ ವಿವರಣಾತ್ಮಕವಾಗಿ ಪರೀಕ್ಷೆ ಇರುತ್ತೆ, ಸೊ ಅಲ್ಲಿ ನೀವು ಪಡೆದುಕೊಂಡಂತಹ ಅಂಕಗಳ ಆಧಾರದ ಮೇಲೆ ವಿತೌಟ್ ಇಂಟರ್ವ್ಯೂ ಅಥವಾ ಸಂದರ್ಶನ ಇಲ್ಲದೆ ನೇಮಕಾತಿ ಮಾಡಲಾಗತ್ತೆ. ಓಕೆ, ಇದು ತುಂಬಾನೇ ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ಯಾಕಂದ್ರೆ FDA SDA exam ಎರಡು ದಿನದಲ್ಲಿ ನಡೆಯುವಂತದ್ದು, ಅಂದ್ರೆ ಒಂದೊಂದ್ಸಲ ಇದು ಏನು ಕ್ವಾಲಿಫೈಯಿಂಗ್ ಕನ್ನಡ ಇರುತ್ತಲ್ಲ ಅದನ್ನ ಸೇರಿಸಿ ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ಒಂದೇ ದಿನದಲ್ಲಿ ನಡೆದು ಹೋಗುವಂತಹ ಒಂದು ಎಕ್ಸಾಮ್ಗಳು. ಒಂದೇ ದಿನದಲ್ಲಿ ಎರಡು ಪತ್ರಿಕೆ ಇರುತ್ತೆ, ಸೊ ಅದ್ರ ಆಧಾರದ ಮೇಲೆ ಏನ್ ನಡೀತಾ ಇತ್ತು, ಇಷ್ಟು ದಿನ ಎಕ್ಸಾಮ್ ನಡೀತಾ ಇತ್ತು. ಆದ್ರೆ ಇವಾಗ ಫಸ್ಟ್ ಗೆ ಪ್ರಿಲಿಮ್ಸ್ ಇರತ್ತೆ, ಪ್ರಿಲಿಮ್ಸ್ ಆದ್ಮೇಲೆ ಮೇನ್ಸ್ ಇರತ್ತೆ, ಮೇನ್ಸ್ ಆದ್ಮೇಲೆ ಅದರ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನ ಏನ್ ಮಾಡಲಾಗತ್ತೆ, ಸೆಲೆಕ್ಷನ್ ಮಾಡಲಾಗತ್ತೆ. ಇದು ಯಾವ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ, FDA SDA ಎಕ್ಸಾಮ್ಗೆ ಈ ಒಂದು ಬದಲಾವಣೆ ಮಾಡ್ಬೇಕು ಅಂತ ಇದ್ದಾರೆ. ಹಾಗಾದ್ರೆ ಸೆಕೆಂಡ್ ಒನ್ ಯಾವುದು? ಇವಾಗ ನಿಮ್ಮ ಗ್ರೂಪ್ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನೇನು ಬದಲಾವಣೆ ಮಾಡ್ತಿದ್ದಾರೆ ಅಂತ ಹೇಳ್ತೇನೆ ನೋಡಿ. ಇದು ಕೂಡ ಸೇಮ್. ಸೊ ಗ್ರೂಪ್ ಸಿ ಎಕ್ಸಾಮ್ ಇಷ್ಟು ದಿನ ನಾವೇನ್ ಮಾಡ್ತಾ ಇದ್ವಿ, ಸೊ OMR ಶೀಟ್ ನಲ್ಲಿ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳು ಇರ್ತಾ ಇತ್ತು, 4 ಆಪ್ಷನ್ ಇರ್ತಾ ಇತ್ತು, ಸೊ ಅದನ್ನ ಮಾಡ್ತಾ ಇದ್ವಿ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಇಷ್ಟು ದಿನಗಳ ತನಕ. ಇವಾಗ ಗ್ರೂಪ್ ಸಿ ಎಕ್ಸಾಮ್ ಅನ್ನ UPSC ಮತ್ತೆ SSC, ಸೊ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮತ್ತೆ IAS ಎಕ್ಸಾಮ್ ಅಥವಾ UPSC ಎಕ್ಸಾಮ್ ನಡೆಸ್ತೀವಲ್ಲ, ಸೊ ಅದರ ಮಾದರಿಯಲ್ಲಿ ಎರಡು ಹಂತದಲ್ಲಿ ಪರೀಕ್ಷೆಯನ್ನ ಇನ್ ಮುಂದೆ ಗ್ರೂಪ್ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಡೆಸಲಾಗತ್ತೆ. ಹಾಗಾದ್ರೆ ಎರಡು ಹಂತ, ಇದು ಕೂಡ ನಿಮ್ಮ IAS ಎಕ್ಸಾಮ್ ತರಾನೇ ಅಂತ ಅನ್ಕೊಳ್ಳಿ. ಸೊ ಫಸ್ಟ್ ಹಂತದಲ್ಲಿ ಪ್ರಮುಖವಾಗಿ ಏನಾಗತ್ತೆ, ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆ ಇರುತ್ತೆ. ಸೊ ಫಸ್ಟ್ ಹಂತದಲ್ಲಿ ಆಬ್ಜೆಕ್ಟಿವ್ ಟೈಪ್ ಆಯ್ಕೆ ಮಾದರಿಯ ಪ್ರಶ್ನೆಗಳು ಇರುತ್ತೆ. ಎರಡನೆಯ ಹಂತದಲ್ಲಿ ಯಾವ ರೀತಿ ಇರುತ್ತೆ, ವಿವರಣಾತ್ಮಕ ಅಥವಾ ಡಿಸ್ಕ್ರಿಪ್ಟಿವ್ ಟೈಪ್ ಮಾದರಿಯಲ್ಲಿ ಪರೀಕ್ಷೆಯನ್ನ ನಡೆಸಬೇಕು ಅಂತ ಇದ್ದಾರೆ. ಸೊ ಟೋಟಲ್ ಆಗಿ ಈಗ IAS KS ಎಕ್ಸಾಮ್ ಯಾವ ರೀತಿಯಾಗಿ ನಡ್ಸ್ಕೊಂಡು ಬರ್ತಾ ಇದಾರಲ್ಲ, ಆ ರೀತಿಯಾಗಿ ಗ್ರೂಪ್ ಸಿ FDA SDA ಎಕ್ಸಾಮ್ ಅನ್ನ ಮಾಡಬೇಕು ಅಂತ ಇವಾಗ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಸೊ ಇದು ತುಂಬಾನೇ ಒಂದು ದೊಡ್ಡ ಏನು ಬದಲಾವಣೆ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನ ಎಷ್ಟೇ ಒಂದು ಮೇಂಟೈನ್ ಮಾಡ್ಲಿಕ್ಕೆ ಹೋದ್ರು ಕೂಡ ಕೋಡ್ಗಳನ್ನ ಕೊಟ್ಟಿರ್ತಾರೆ, ಎಷ್ಟೋ ಸೆಕ್ಯೂರಿಟಿಗಳನ್ನ ನೀಡಿದ್ರು ಕೂಡ ಪ್ರತಿ ಬಾರಿ ಏನಾಗ್ತಾ ಇದೆ, ಸೋರಿಕೆ ಆಗ್ತಾ ಇದೆ, ಏನೋ ಈ ಒಂದು ಕ್ವಶನ್ ಪೇಪರ್ ಲೀಕ್ ಆಗ್ತಾ ಇದೆ. ಅದಕ್ಕೆ ಈ ನಿರ್ಧಾರ ತೆಗೆದುಕೊಳ್ತಿದ್ದಾರೆ, ಅವರು ನಿರ್ಧಾರ ಏನೋ ತೆಗೆದುಕೊಳ್ತಿದ್ದಾರೆ. ಆದ್ರೆ ಈ ರೀತಿಯಾದ ಬದಲಾವಣೆ ಮಾಡೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಸ್ವಲ್ಪ ಒಂದು ಸರ್ವೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದಾಗತ್ತೆ ಅಂತ ಹೇಳ್ಬೋದು. ಇಲ್ಲಿ ಏನಾಗತ್ತೆ ಅಂತ ಹೇಳ್ಬೇಕಂದ್ರೆ, ಈಗ ರೈತರಿಗೆ ಸಂಬಂಧಪಟ್ಟಂತೆ ನಾವೇನಾದ್ರೂ ಕಾನೂನು ತರ್ತೀವಿ ಅಂದ್ರೆ ರೈತರಲ್ಲಿ ಸ್ವಲ್ಪ ಚರ್ಚೆ ಸಮಾಲೋಚನೆಯನ್ನ ಮಾಡ್ಬೇಕು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ದೊಡ್ಡ ಬದಲಾವಣೆಯನ್ನ ಮಾಡ್ತಿದೀವಿ ಅಂದ್ರೆ ಸೊ ಸ್ವಲ್ಪ ಪ್ರಮಾಣದಲ್ಲಿ ಆದ್ರೂ ನಾವು ಫೀಡ್ಬ್ಯಾಕ್ ಅನ್ನ ಅಥವಾ ಅವರ ಒಂದು ರೆಸ್ಪಾನ್ಸ್ ಗಳನ್ನ ನಾವು ಪಡ್ಕೋಬೇಕಾಗತ್ತೆ. ಯಾಕಂದ್ರೆ ಉನ್ನತ ಮಟ್ಟದಲ್ಲಿ ಇದ್ದು ನಾವು ಬೇರೆ ಒಂದು ಪೋಸ್ಟ್ ಗಳಿಗೆ ಚೇಂಜಸ್ ಮಾಡೋದು ಅಷ್ಟು ಈಸಿ ಇರ್ಬೋದು, ಆದ್ರೆ ಆ ಚೇಂಜಸ್ ಯಾರ ಒಂದು ಲೈಫ್ ಅಲ್ಲಿ ಬರುತ್ತಲ್ಲ ಅವರಿಗೆ ತುಂಬಾನೇ ಅದು ಅಫೆಕ್ಟ್ ಮಾಡ್ಬೋದು. ಸೊ ಇದು ತುಂಬಾನೇ ಬದಲಾವಣೆ, ದೊಡ್ಡ ಭಾರಿ ಬದಲಾವಣೆ ಅಂತ ಹೇಳ್ಬೋದು. ಸೊ ಒಟ್ನಲ್ಲಿ ಇದು ಯಾವ ರೀತಿಯಾಗಿ ಆಗತ್ತೆ ಅಂದ್ರೆ KS ಮಾದರಿಯಲ್ಲಿ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎಕ್ಸಾಮ್ ಇರುತ್ತೆ, ಇಂಟರ್ವ್ಯೂ ಇರಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ರೀತಿಯಾದ ಬದಲಾವಣೆ ಆಗತ್ತೆ ಅಂತ ಹೇಳ್ತಿದ್ದಾರೆ. ಈ ರೀತಿ ಬದಲಾವಣೆ ಆದ್ರೆ ತುಂಬಾನೇ ಯೋಚನೆ ಮಾಡ್ಬೇಕು ಅಂತ ಹೇಳ್ಬಹುದು. ಓಕೆನಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಪೇಪರ್ ಹೆಂಗಿರತ್ತೆ ಅಂತ. ಮೊದ್ಲಿನ ತರ ಇರಲ್ಲ, ಇವಾಗ ಕಂಪ್ಲೀಟ್ ಚೇಂಜ್ KS IAS ಮಾದರಿಯಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ 7 ಗಂಟೆಗೆ ಇವತ್ತು 7 ಗಂಟೆಗೆ ನಾನು ಲೈವ್ ಕ್ಲಾಸ್ ಮಾಡ್ತೀನಿ. ಆ ಲೈವ್ ಕ್ಲಾಸ್ ಅಲ್ಲಿ ನಿಮ್ಮ ಎಲ್ಲಾ ಡೌಟ್ ಗಳನ್ನ ಫೀಡ್ಬ್ಯಾಕ್ ಗಳನ್ನ ದಯವಿಟ್ಟು ಹಂಚ್ಕೊಳ್ಳಿ. ಸೊ ನಾವು ಸ್ವಲ್ಪ ಏನು ಇದ್ ಮಾಡೋಣ, ಚರ್ಚೆ ಮಾಡೋಣ. ಯಾಕಂದ್ರೆ ಈ ರೀತಿಯಾದಂತಹ ಬದಲಾವಣೆಗಳು ನಿಮ್ಮಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ಇವಾಗ್ಲೂ ಆಗಿರ್ಬೋದು, ಫ್ಯೂಚರ್ ವಿದ್ಯಾರ್ಥಿಗಳಿಗೂ ಕೂಡ ಆಗಿರ್ಬೋದು.
ಅದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಇದನ್ನ ನಾವು ಚರ್ಚೆ ಮಾಡೋಣ ಸಾಯಂಕಾಲ 7 ಗಂಟೆಗೆ. ಓಕೆನಾ? ಸೊ ಇದಿಷ್ಟು ಈ ಭಾಗದ ಮಾಹಿತಿ ಆಗಿತ್ತು. ಸೊ ನನ್ಗಂತೂ ಸ್ವಲ್ಪ ಶಾಕಿಂಗ್ ಅಂತ ಹೇಳ್ಬೋದು, ನಿಮ್ಗೆ ಹೆಂಗ್ ಅನ್ಸತ್ತೆ ಅಂತ ನೀವು ಕೂಡ ನಿಮ್ಮ ಫೀಡ್ಬ್ಯಾಕ್ ಅನ್ನ ಹೇಳ್ಬೋದಾಗಿದೆ. ಓಕೆನಾ? ಸೊ ಅದೇ ರೀತಿಯಾಗಿ ನಿಮ್ಮ ಎಕ್ಸಾಮ್ಸ್ ಗಳಿಗೆ ಯಾವುದೇ ರೀತಿಯಾದಂತಹ ಪ್ಯಾಟರ್ನ್ ಚೇಂಜ್ ಆದ್ರೂ ಕೂಡ ಓದೋದಂತರೂ ಅದೇ ಇರತ್ತೆ ಅಲ್ವಾ? ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 50ಕ್ಕಿಂತ ಅಧಿಕ ಟಾಪ್ ಎಜುಕೇಟರ್ಗಳು ಇದ್ದಾರೆ. 1 ಮಂತ್, 3 ಮಂತ್, 6 ಮಂತ್, 12 ಮಂತ್ ಮತ್ತೆ 24 ಮಂತ್ ಆಫರ್ ಇದೆ. ಪ್ರಿಯಾ KPSC ಅನ್ನುವಂತಹ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿಕೊಂಡು ನೀವೇನ್ ಮಾಡ್ಬೋದು, ಜಾಯಿನ್ ಆದ್ರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗತ್ತೆ. ಸೊ ಅದೇ ರೀತಿಯಾಗಿ ಇವತ್ತು 7 ಗಂಟೆಗೆ ಲೆಟ್ಸ್ ಕ್ರ್ಯಾಕ್ ಕರ್ನಾಟಕ ಎಕ್ಸಾಮ್ ಯೂಟ್ಯೂಬ್ ಚಾನಲ್ನಲ್ಲಿ, ಇನ್ನೊಮ್ಮೆ ಹೇಳ್ತೀನಿ, ಲೆಟ್ಸ್ ಕ್ರ್ಯಾಕ್ ಕರ್ನಾಟಕ ಎಕ್ಸಾಮ್ ಯೂಟ್ಯೂಬ್ ಚಾನಲ್ನಲ್ಲಿ 7 ಗಂಟೆಗೆ ಇದರ ಕುರಿತಾಗಿ ಚರ್ಚೆಯನ್ನ ಮಾಡೋಣ. ಓಕೆನಾ? ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಕೆ? ನನ್ನ ಕಡೆಯಿಂದ ಆದಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಇಂತಹದ್ದನ್ನ ಆದಷ್ಟು ಚರ್ಚೆ ಮಾಡಿದಾಗ್ಲೇನೆ ಎಲ್ಲರ ಅಭಿಪ್ರಾಯ ಗೊತ್ತಾಗತ್ತೆ. ಅದಕ್ಕೋಸ್ಕರ 7 ಗಂಟೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ. 7 ಗಂಟೆಗೆ ಕ್ಲಾಸ್ಗೆ ಬಂದ್ಬಿಡಿ, ಲೆಟ್ಸ್ ಕ್ರ್ಯಾಕ್ ಕರ್ನಾಟಕ ಎಕ್ಸಾಮ್ನಲ್ಲಿ. ಸೊ ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್, ಅದನ್ನ ನೋಡ್ಕೊಂಡು ನೀವು ಬಂದು ಕ್ಲಾಸ್ಗೆ ಜಾಯಿನ್ ಆಗ್ಬಹುದು. ಓಕೆ? ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಈ ಭಾಗದ ಮಾಹಿತಿ ಆಗಿತ್ತು.